ರಾಜ್ಯ ಸರ್ಕಾರ ತಂದಿರುವಂಥ ಐದು ಗ್ಯಾರಂಟಿಗಳಲ್ಲಿ ಒಂದು ಗೃಹ ಜ್ಯೋತಿ ಬಹಳ ಜನ ನಿರೀಕ್ಷೆಯನ್ನು ಇಟ್ಕೊಂಡಂಥ ಗೃಹಜ್ಯೋತಿ ಹೇಗೆ ವರ್ಕ್ ಆಗುತ್ತೆ ಯಾವ ರೀತಿಯಾಗಿ ಆಗುತ್ತೆ ಹೇಗೆ ಶೂನ್ಯ ಬಿಲ್ ಅನ್ನು ಕೊಡ್ತಾರೆ ಅನ್ನುವಂಥದ್ದು ಬಹಳ ಚರ್ಚೆಗೆ ಬಂದಿತ್ತು ಈಗ ಗೃಹ ಜ್ಯೋತಿ ಫಲಾನುಭವಿಗಳಿಗೆ ಶೂನ್ಯ ಬಿಲ್ ಅನ್ನು ನೀಡಲಾಗಿದೆ ಒಂದೇ ದಿನ ಐದು ಲಕ್ಷ ಶೂನ್ಯ ಬಿಲ್ ಹಂಚಿಕೆ ಆಗಿದೆ ಗೃಹಜೋತಿ ಫಲಾನುಭವಿಗಳಿಗೆ ಶೂನ್ಯ ಬಿಲ್ ಅನ್ನ ನೀಡಲಾಗಿದೆ ಒಟ್ಟು ಬೆಸ್ಕಾಂನ ವ್ಯಾಪ್ತಿಯಲ್ಲಿ ಒಂದೇ ದಿನ ಐದು ಲಕ್ಷ ಶೂನ್ಯ ಬಿಲ್ ಅನ್ನು ನೀಡಲಾಗಿದೆ ಮಹಿಳೆಯರ ಸಿಕ್ಕಾಪಟೆ ಖುಷಿಯಾಗಿದ್ದಾರೆ ಯಾಕೆ ಗಂಡು ಗಂಡ್ಮಕ್ಳು ಬಿಲ್ ಕಟ್ತಾರಪ್ಪ ಮೊದಲ ತಿಂಗಳಲ್ಲಿ ಐವತ್ತೈದು ಲಕ್ಷ ಮಂದಿಯಿಂದ ಈಗ ನೋಂದಣಿ ಆಗಿರೋದು ಇದರಲ್ಲಿ ಐದು ಲಕ್ಷ ಮಂದಿಗೆ ಶೂನ್ಯ ಬಿಲ್ ಅನ್ನು ಬೆಸ್ಕಾಂ ನೀಡಿದೆ ಹಾಗಾಗಿ ಮನೆಯಲ್ಲಿರುವಂತಹ ಬಿಲ್ಲನ್ನು ಕಟ್ಟುವಂಥ ಹೆಣ್ಮಕ್ಳು ಆಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಸಿಕ್ಕಾಪಟ್ಟೆ ಖುಷಿಯಾಗ್ಬಿಟ್ಟಿದೆ ಅವರಿಗೆ ಕಾರಣ ಶೂನ್ಯ ಬಿಲ್ ಬಂದಿದೆ ಹೇಳಿ ಅದು ಇನ್ನೂರು ಮುನ್ನೂರು ನಾನ್ನೂರು ರೂಪಾಯಿ ಬರ್ತಾ ಇತ್ತು ಕೆಲವರಿಗೆ ಐನೂರು ರೂಪಾಯಿ ಬರ್ತಾ ಇತ್ತು ಸೊ ಸಾವಿರದ ನಾನ್ನೂರ ಒಳಗಡೆಗೆ ಬರ್ತಾ ಇದ್ದಂಥ ಬಿಲ್ಗಳಿಗೆ ಈಗ ಆಲ್ಮೋಸ್ಟ್ ಆಲ್ ಮಾಫಿ ಇದ್ದಂಗಿದೆ ಜೀರೋ ಬಿಲ್ ಅನ್ನು ಕೊಡ್ತಾ ಇರೋದು ಶೂನ್ಯ ಬಿಲ್ಲನ್ನು ಸೊ ಹಾಗಾಗಿ ತುಂಬ ಜನ ಖುಷಿಯನ್ನ ಪಡ್ತಾ ಇದ್ದಾರೆ ಇಡೀ ರಾಜ್ಯದ ಒಟ್ಟಾರೆಯಾಗಿ ಸರಾಸರಿ ನೋಡಿದಾಗ ಅರವತ್ತು ಯೂನಿಟ್ ಹೈಯೆಸ್ಟ್ ಇದ್ದಿದ್ದು ಐವತ್ ಮೂರಿಂದ ಅರವತ್ತು ಯೂನಿಟ್ ಒಳಗಡೆ ಬರುತ್ತೆ ಇಡೀ ರಾಜ್ಯದಲ್ಲಿ ಸರಾಸರಿ ನೋಡಿದಾಗ ಸೊ ಹಾಗಾಗಿ ಬಹಳ ಜನಕ್ಕೆ ಬರ್ತಾ ಇದ್ದಂಥ ಬಿಲ್ಲೆ ಇನ್ನೂರು ಮುನ್ನೂರು ನಾನ್ನೂರು ರೂಪಾಯಿ ಇದಕ್ಕಿಂತಲೂ ಜಾಸ್ತಿ ಇಲ್ಲ ಇನ್ನೂರು ಮುನ್ನೂರು ನಾನ್ನೂರು ರೂಪಾಯಿಯನ್ನ ಈಗ ಶೂನ್ಯ ಬಿಲ್ ಆಗಿ ಕೊಟ್ಟಿರೋದು ಹಲವು ಜನರಿಗೆ ಖುಷಿಯನ್ನ ತಂದಿದೆ ಸರ್ಕಾರ ಇಷ್ಟಾದರೂ ನಮಗೆ ಕಡಿಮೆ ಮಾಡಿದೆ ಬೇರೆ ಕಡೆಗೆಲ್ಲ ಬೆಲೆ ಏರಿಕೆ ಆಗಿದೆ ಎಟ್ ಲೀಸ್ಟ್ ಮುನ್ನೂರು ನಾನ್ನೂರು ರೂಪಾಯಿ ಕಡಿಮೆ ಆದರೆ ಇಲ್ಲಿಗೆ ಅದನ್ನ ಎಟ್ಲೀಸ್ಟ್ ಬೇರೆ ಕಡೆಗೆ ಬಳಸ್ಕೋಬೋದು ಟೊಮ್ಯಾಟೊ ನೂರ ಐವತ್ತು ರೂಪಾಯಿ ಇದೆ ಇಲ್ಲಿ ಕಡಿಮೆ ಆಗಿದ್ದನ್ನು ಟೊಮೆಟೊಗೆ ಅದ್ರ ಹಾಕಿ ತೊಗೊಳ್ಬೋದು ಅನ್ನುವಂಥ ಲೆಕ್ಕಾಚಾರದಲ್ಲಿರ್ತಾರೆ ಖುಷಿಯಲ್ಲಿರ್ತಾರೆ ಒಂಚೂರು ಉಳಿಯುತ್ತೆ ಅಂತ ಹೇಳಿ ನೋಡ್ತಾ ಇದ್ದೀರಾ ಶೂನ್ಯ ಬಿಲ್ನ ಹೇಗಿದೆ ಅಂತ ಹೇಳಿ ಹಲವು ಕಡೆಗಳಲ್ಲಿ ಈಗ ಶೂನ್ಯ ಬಿಲ್ ಈ ರೀತಿಯಾಗಿ ಬರ್ತಾ ಇದೆ ಕೆಲವ್ರದ್ದು ಒಂದನೇ ತಾರೀಕಿಗೆನೆ ಬಿಲ್ ಬರುತ್ತೆ ಕೆಲವರು ಎರಡನೇ ತಾರೀಕು ಹತ್ತನೇ ತಾರೀಕು ಹದಿನೈದನೇ ತಾರೀಕಿನ ಹೊರಗಡೆ ಕೂಡ ಅವರ ಒಂದು ತಿಂಗಳ ಬಿಲ್ಗಳು ಬರ್ತಾ ಇರುತ್ತೆ ಸೊ ಇಡೀ ತಿಂಗಳದ್ದು ಹಾಗಾಗಿ ಈಗ ಜನರಿಗೆ ಬಹಳ ಖುಷಿ ಇದೆ ಇನ್ನು ಕೆಲವರು ನಿರೀಕ್ಷೆಯನ್ನ ಮಾಡ್ತಾ ನಮ್ಮ ನಮ್ಮನೆಯ ಬಿಲ್ ಯಾವಾಗ ಜೀರೋ ಬರುತ್ತೆ ಅಂತ ಹೇಳಿ ಬರುತ್ತೆ ನಿಮ್ಮ ಪ್ರತಿ ತಿಂಗಳು ಯಾವ ದಿನಾಂಕದಂದು ನಿಮಗೆ ಬಿಲ್ ಬರ್ತಾ ಇತ್ತು ಆ ಟೈಮಲ್ಲಿ ಮೀಟರ್ ರೀಡ್ ಮಾಡಕ್ಕೆ ಯಾರು ಬರ್ತಾ ಇದ್ರು ಸಿಬ್ಬಂದಿಗಳು ಆವಾಗ ನಿಮ್ಗೆ ಗೊತ್ತಾಗುತ್ತೆ ನಿಮ್ದು ಝೀರೋ ಬಿಲ್ ಇದೆಯೋ ಇಲ್ವೋ ಅಂತ ಹೇಳಿ ನಿಮ್ಮ ಒಟ್ಟಾರೆ ಸರಾಸರಿ ಎಷ್ಟು ಅನ್ನೋದು ನಿಮ್ಗೆ ಈಗಲೂ ಗೊತ್ತಿಲ್ಲ ಹಾಗಾಗಿ ಆ ಬಿಲ್ ಬಂದ ಮೇಲೆ ಗೊತ್ತಾಗತ್ತೆ ನಿಮ್ಮ ಸರಾಸರಿ ಎಷ್ಟಿತ್ತು ಅನ್ನುವಂಥ ಲೆಕ್ಕಾಚಾರಗಳು ಸೊ ಹಾಗಿದ್ದಾಗ ಮುಂದೇನು ಸಿಕ್ಸ್ ಬರ್ತದೆ ಚೆನ್ನಾಗಿದೆ ಸರ್ ಸ್ಕೀಮ್ ಚೆನ್ನಾಗಿದೆ ಅದರ್ವೈಸ್ ಕರೆಂಟ್ ಒಂದು ಬಿಟ್ರೆ ಸರ್ ಬೇರೆ ಎಲ್ಲಾನು ಸ್ವಲ್ಪ ಮಾಡ್ಬೇಕು ಅವರು ಬೇರೆ ಎಲ್ಲ ಇಂಪ್ರೂವ್ ಮಾಡಬೇಕು ಹೌದು ಸರ್ ಕರೆಂಟ್ ಮಾತ್ರ ಅಲ್ಲ ಬೇರೆ ಎಲ್ಲ ಎಜುಕೇಶನ್ದು ಅದು ತುಂಬಾ ಕಷ್ಟ ಇದೆ ಎಜುಕೇಶನ್ದೆಲ್ಲ ತುಂಬಾ ಕಷ್ಟ ಇದೆ ಮತ್ತೆ ಔಟ್ಸೈಡ್ ಇಂದ ಬರೋರಿಗೆ ಫಸ್ಟ್ ಜಾಬ್ ಇಲ್ಲಿ ಇದ್ ಮಾಡ್ತಾ ಇದಾರೆ ಎಲ್ಲ ಕಡೆ ನೀವು ನೋಡಿ ನೀವು ಯು ಪಿ ಯಿಂದ ಬರೋರಾಗ್ಲಿ ಅಥವಾ ಬೇರೆಯವರಾಗಲಿ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ ನಾನು ಹೇಳೋದೇನಂದ್ರೆ ಫಸ್ಟು ಕರ್ನಾಟಕದಲ್ಲಿ ಯಾರಿದ್ದಾರೆ ಅವ್ರಿಗೆ ಫಸ್ಟು ಪ್ರಿಫರೆನ್ಸ್ ಕೊಡಿ ಮನೆಗಳು ತುಂಬ ಇದಿದೆ ಖಾಲಿನೇ ಇಲ್ಲ ಮನೆಗಳಕ್ಕೆ ಅಂದರೆ ಎಲ್ಲ ಅವರೇ ಇದ್ದಾರೆ ಹಾಗಾಗಿ ಇದು ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಸ್ಕೀಮ್ ಮೊದಲು ತುಂಬ ಜಾಸ್ತಿ ಬರ್ತಾಯಿತ್ತು ಎಷ್ಟು ಬರ್ತಾಯಿತ್ತು ಥೌಸಂಡ್ ಸೆವೆನ್ ಹಂಡ್ರೆಡ್ ಬರ್ತಾಯಿತ್ತು ಸರ್ ಮುಂಚೆ ಹೌದು ಈಗ ಹೆಚ್ಚು ಕಡಿಮೆ ನಿಮಗೆ ಥೌಸಂಡ್ ಕಡಿಮೆ ಆಗಿದೆ ಹೌದು 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 ಒನ್ ರುಪಿ ಬಂದಿದೆ ಖುಷಿ ಇದೆ ಆ್ಯಕ್ಚುಲಿ ಇದು ಈ ಈಗ ಬಸ್ಸೆಲ್ಲ ಏನ್ ಮಾಡಿದ್ದಾರೆ ಅವರು ಅದಕ್ಕಿಂತ ಬೇರೆ ಬೆನಿಫಿಟ್ಸ್ ಸರ್ ಕೊಡ್ಬೋದು ಬಸ್ಗಿಂತ ಹೌದು ಹೌದು ಯೂಸ್ ಆಗುವಂಥದ್ದು ಬಸ್ ಅಷ್ಟು ಯೂಸ್ ಇಲ್ಲ ಅನ್ನೆಸರಿ ಯಾವಾಗಲೂ ಒಂದ್ಸತಿ ಹೋಗ್ತಾರೆ ಅದ್ರ ಬದಲು ನೀವು ಬೇರೆ ಏನಾದರೂ ಹೆಣ್ಮಕ್ಳಿಗೆ ಯೂಸ್ ಆಗುವಂಥದ್ದು ಇನ್ನೂ ಇನ್ನು ಖುಷಿ ಆಗುತ್ತೆ ಬಂದಿದೆ ಬಂದಿದೆ ಸರ್ ರೂಪಾಯಿ ತುಂಬಾ ಖುಷಿ ಆಗ್ತಿದೆ ಸರ್ ಸಾವಿರದ ಎಂಟುನೂರ್ ಬರ್ತಿತ್ತು ಸರ್ ಈಗ ಒಂದ್ ರೂಪಾಯಿ ಬಂದಿದೆ ಖುಷಿನೇ ಸರ್ ತುಂಬಾ ಬಟ್ ಇದನ್ನು ಬೇರೆಯವ್ರಿಗೂ ಯೂಸ್ ಆದರೆ ತುಂಬ ಒಳ್ಳೇದು ಸರ್ ಬೇರೆ ಇರೋರ್ಗೇ ಯೂಸ್ ಆದರೆ ಚೆನ್ನಾಗಿರಲ್ಲ ತುಂಬ ಬರೋರು ಮಾಡಿದ್ದಾರೆ ಸರ್ ಬಟ್ ತುಂಬ ಜನ ಇದರಿಂದ ಇದಾಗ್ತಿದ್ದಾರೆ ಎಲ್ರಿಗೂ ಈ ಸ್ಕೀಮ್ ಸಿಕ್ತಿಲ್ಲ ಸರ್ ನಾವು ಅಂದ್ಕೊಂಡಿರೋಂಗೆ ಸಿಕ್ತಿಲ್ಲ ತುಂಬ ಜನಕ್ಕೆ ಪ್ರಾಬ್ಲಮ್ ಆಗ್ತಿದೆ ಇದರಿಂದ ಇವಾಗ ನೋಡಿ ಅಲ್ಲಿ ರೋಡಲ್ಲೇ ಇರ್ತಾರಲ್ಲ ವ್ಯಾಪಾರಿಗಳು ಅವ್ರಿಗೆಲ್ಲ ಸಿಗ್ತಿಲ್ಲ ಇದು ಇದು ಅಷ್ಟೇ ಗೃಹಲಕ್ಷ್ಮಿದು ಅಷ್ಟೇ ಆ ಬಿ ಪಿ ಎಲ್ ಕಾರ್ಡ್ ಇರೋರ್ಗೆ ಮಾತ್ರ ಆಗ್ತಿದೆ ಅದರಿಂದ ಎ ಪಿ ಎಲ್ ಅವ್ರಿಗೆ ಏನು ಅದರಿಂದ ಯೂಸ್ ಆಗ್ತಿಲ್ಲ ಸರ್ ತುಂಬ ಕಷ್ಟ ಆಗ್ತಿದೆ ಅದನ್ನು ಬಟ್ ಗೃಹ ಜ್ಯೋತಿದು ತುಂಬ ಯೂಸ್ ಆಗ್ತಿದೆ ಸರ್ ಕರೆಂಟ್ ಬಿಲ್ ಕಮ್ಮಿ ಬಂದೈತ್ರಿ ಏಳು ರೂಪಾಯಿ ಬಂದೈತ್ರಿ ಮುಂಚೆಲ ಎಂಟುನೂರು ಒಂಬೈನೂರು ಬರೋದು ಈಗ ಕಮ್ಮಿ ಬಂದೈತ್ರಿ ಮತ್ತೆ ಬಸ್ ಪಾಸ್ ಫ್ರೀ ಮಾಡೋರು ಅಷ್ಟೇ ಏರಿಸ್ಬಿಟ್ರು ಮೇಲಕ್ಕೆ ಕೂಲಿ ಕೆಲಸ ಮಾಡೋರು ಏನು ಮಾಡ್ತಾರೆ ತಿನ್ನೋದಕ್ಕೆ ಉಣ್ಣದಕ್ಕೆ ಕೂಲಿ ಕೆಲಸ ಮಾಡೋರು ಗೋಯಿಂದ ಖುಷಿ ಖುಷಿ ಇಲ್ಲ ಬಂದು ಮಾಮೂಲಿ ತರಕಾರಿ ರೇಷನ್ ಎಲ್ಲ ಕಮ್ಮಿ ಮಾಡ್ರೆ ಅವಾಗ ಖುಷಿ ಇದು ಒಂದ್ ಸಾವಿರ ಕಟ್ಕೊಂಡ್ರಿ ದಿನಾ ದಿನಸಿಗೆ ಅದಕ್ಕೆ ಎಲ್ಲಿಂದ ತರೋದು ದುಡ್ಡು ಅದಕ್ಕೆ ಇದನ್ನ ಮಾಡದ ಬದಲು ಅದೆಲ್ಲ ಕಮ್ಮಿ ಮಾಡಿದ್ರೆ ನಮಗ್ ಒಳ್ಳೇದಾಗಿರೋದು ಅಂತ ಹೇಳ್ತಾ ಇದ್ದೀವಿ ನನ್ನ ಸಹೋದ್ಯೋಗಿ ಅನಿಕಲ್ ಅನೇಕಲ್ದಿಗ ಈಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಮದೇಶ ಹೆಣ್ಮಕ್ಳಿಗೆ ಬೇಕಾಗಿರೋದು ಅಡಿಗೆ ಮನೆಯಲ್ಲಿರುವಂತಹ ವಸ್ತುಗಳ ಬೆಲೆ ಕಡಿಮೆ ಆದ್ರೆ ಸಾಕು ನೀವು ಬೇರೆ ಏನ್ ಕಡಿಮೆ ಮಾಡಿದ್ರೆ ನಮಗ್ ಸಂಬಂಧ ಇಲ್ಲ ಫಸ್ಟ್ ದಿನನಿತ್ಯ ಬಳಕೆ ಮಾಡೋದು ಕಡಿಮೆ ಆಗಬೇಕು ಅಂತ ಸೊ ಹಲವು ಕಡೆಗಳಲ್ಲಿ ಇದೇ ಮಾತುಗಳೇ ಕೇಳಿ ಬರ್ತಾ ಇದ್ದಿದ್ದ ಅಂತ ಮಹೇಶ್ ಖಂಡಿತವಾಗ್ಲೂ ಅರುಣ್ ಅಂದರೆ ಈಗ ಕರೆಂಟ್ ಬಿಲ್ ವಿಚಾರಕ್ಕೆ ಸಂಬಂಧಪಟ್ಟಂತೂ ಕೂಡ ಈ ಬಿಲ್ಗಳನ್ನು ಕೊಡೋದಕ್ಕೆ ಈಗಾಗಲೇ ಶುರು ಮಾಡಿದ್ದಾರೆ ನಿನ್ನೆ ಒಂದೇ ದಿನ ಐದು ಲಕ್ಷಕ್ಕೂ ಹೆಚ್ಚಿನ ಶೂನ್ಯ ಬಿಲ್ಗಳನ್ನು ನಾವು ಹಂಚಿಕೆ ಮಾಡಿದ್ದೀವಿ ಅನ್ನುವಂಥದ್ದು ಬೆಸ್ಕಾಂ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು ಜೊತೆಗೆ ಇನ್ನು ಮೂರ್ನಾಲ್ಕು ದಿನಗಳಲ್ಲಿ ಅವೆಲ್ಲವನ್ನೂ ಕೂಡ ನಾವು ಅಂದರೆ ಏನು ಐವತ್ತ ಐದು ಲಕ್ಷ ಜನ ಇದ್ದಾರೆ ಅಂದರೆ ನೋಂದಣಿ ಆಗಿರುವಂಥವ್ರು ಬಿ 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 ವ್ಯಾಪ್ತಿಯಲ್ಲಿ ಈಗಾಗಲೇ ಎಂಬತ್ತೊಂಬತ್ತು ಲಕ್ಷ ಜನ ಇರುವಂಥದ್ದು ಮೀಟರ್ಗಳಿರುವಂಥದ್ದು ಅದರ ಐವತ್ತೈದು ಲಕ್ಷ ಮೀಟರ್ಗಳು ಈಗಾಗಲೇ ನೋಂದಣಿ ಆಗಿದ್ದಾವೆ ಆ ಎಲ್ಲ ಬಿಲ್ಗಳು ಕೂಡ ಎಷ್ಟು ಶೂನ್ಯ ಬಿಲ್ಗಳು ಇದ್ದಾವೆ ಈಗ ಏನು ಬೆಸ್ಕಾಂ ಅವರು ಮಾಡ್ತಾ ಇರುವಂಥದ್ದು ಈಗ ಬೆಸ್ಕಾಂ ಬಿಲ್ ಕೊಡೋದಕ್ಕೆ ಅಂದ್ರೆ ರೀಡರ್ ರೀಡರ್ಗಳು ಹೋದಂಥ ಸಂದರ್ಭದಲ್ಲಿ ಅವರಿಗೆ ಜನ ಕೇಳ್ತಾ ಇರುವಂಥದ್ದು ಅಂದ್ರೆ ಇದು ನಮ್ಗೆ ಸಾಕಾಗುತ್ತಾ ಈಗ ಇಲ್ಲಿ ಕೊಡ್ತಾ ಇದ್ದೀರಿ ಬೇರೆ ಬೇರೆ ಅಂದ್ರೆ ಈಗ ಅಗತ್ಯ ವಸ್ತುಗಳ ಬೆಲೆ ಏನಿದೆ ಈಗ ಟೊಮೊಟೊ ಬೆಲೆ ಆಗಿರ್ಬೋದು ತರಕಾರಿಗಳ ಬೆಲೆ ಆಗಿರ್ಬೋದು ಬೆಳೆಕಾಳು ಗ್ಯಾಸ್ನ ಬೆಲೆ ಆಗಿರ್ಬೋದು ಎಲ್ಲವೂ ಕೂಡ ಏರಿಕೆ ಆಗಿರುವಂಥ ಸಂದರ್ಭದಲ್ಲಿ ಈಗ ನೀವು ಇದು ಫ್ರೀ ಕೊಟ್ಟು ಅಲ್ಲಿ ತೆಗೆದುಕೊಳ್ತೀರಾ ಅನ್ನೋ ಥರದ ಪ್ರಶ್ನೆಗಳನ್ನೆಲ್ಲ ಕೇಳ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ರೀತಿ ಅವರನ್ನು ಅವರಿಗೆ ಸಮಜಾಯಚೆಯನ್ನು ಕೊಡೋದಕ್ಕೂ ಕೂಡ ಇವರಿಗೆ ಕಷ್ಟ ಆಗ್ತಿದೆ ಅನ್ನುವಂಥದ್ದು ಜೊತೆಗೆ ಯಾರೆಲ್ಲ ನೋಂದಣಿಯನ್ನು ಮಾಡ್ಕೊಂಡಿರೋಲ್ಲ ಗೃಹ ಜೊತೆಗೆ ಅವ್ರಿಗೂ ಕೂಡ ಕನ್ವಿನ್ಸ್ ಮಾಡುವಂಥ ನಿಟ್ಟಲ್ಲಿ ಈಗಾಗಲೇ ಬೆಸ್ಕಾಂ ಅಧಿಕಾರಿಗಳು ಅವ್ರಿಗೆ ಸಿಬ್ಬಂದಿಗಳಿಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು ಅವ್ರನ್ನೂ ಕೂಡ ನೀವು ಕನ್ವಿನ್ಸ್ ಮಾಡಿ ಗೃಹ ಜೊತೆಗೆ ಈ ತಿಂಗಳಾದರೂ ಅವರನ್ನು ಆ್ಯಡ್ ಮಾಡಿಸಿ ಅನ್ನೋ ಮಾತುಗಳನ್ನು ಹೇಳಿರುವಂತಹ ಹಿನ್ನೆಲೆಯಲ್ಲಿ ಅವರನ್ನು ಕೂಡ ಕನ್ವಿನ್ಸ್ ಮಾಡುವಂತ ಕೆಲಸವನ್ನು ಕೂಡ ಈಗ ಬಿಲ್ ಕಲೆಕ್ಟರ್ಗಳು ಮಾಡ್ತಾ ಇರುವಂಥದ್ದು ಒಟ್ಟಾರೆ ಈಗ ಜನರಿಗೆ ಒಂದು ಕಡೆ ಖುಷಿನೂ ಆಗ್ತಾ ಇದೆ ಅಂದ್ರೆ ಈ ತರದ ಗೃಹ ಜ್ಯೋತಿ ಶೂನ್ಯ ಬಿಲ್ ಸಿಗ್ತಾ ಇದೆ ಅನ್ನುವಂಥದ್ದು ಒಂದು ಕಡೆ ಖುಷಿ ಜೊತೆಗೆ ಬೇರೆ ಬೇರೆ ಅಗತ್ಯ ವಸ್ತುಗಳ ಬೆಲೆ ಈ ರೀತಿಯಾಗಿ ಏರಿಕೆಯೇ ಆಗ್ತಾ ಇದ್ದರೆ ಯಾವ ರೀತಿಯಾಗಿ ನಾವು ಬದುಕೋದು ಅಂದ್ರೆ ಒಂದು ಕಡೆ ನೀವು ಫ್ರೀ ಅಂತ ಫ್ರೀ ಆಗಿ ಕೊಡ್ತಾ ಇದ್ದೀರಿ ಆದರೆ ದೊಡ್ಡ ಮಟ್ಟದಲ್ಲಿ ನಾವು ಅಗತ್ಯ ವಸ್ತುಗಳನ್ನು ಕೊಳ್ಳೋದಕ್ಕೆ ದುಡ್ಡನ್ನು ದುಡ್ಡನ್ನ ಬಳಕೆ ಮಾಡಬೇಕಾಗುತ್ತೆ ಅನ್ನೋ ತರದ ಪ್ರಶ್ನೆಗಳನ್ನು ಕೂಡ ಅವೆಲ್ಲದಕ್ಕೂ ಕೂಡ ಕೂಡ ಕೊಡೋದಕ್ಕೆ ಈಗ ಬಿಲ್ ಒಂದು ರೀತಿ ಅವರಿಗೆ ತಲೆನೋವಾಗಿದೆ ಜೊತೆಗೆ ಅವರನ್ನ ಗೃಹ ಜೊತೆಗೆ ಕನ್ವಿನ್ಸ್ ಮಾಡುವಂತದ್ದು ಅಂದ್ರೆ ನೀವು ನೋಂದಣಿ ಆಗಿ ಅನ್ನುವಂತ ಕನ್ವಿನ್ಸ್ ಮಾಡುವಂತಹ ವಿಚಾರಕ್ಕೂ ಕೂಡ ಅವರು ಸ್ವಲ್ಪ ಹೆಚ್ಚಿನ ಸಮಯವನ್ನ ವ್ಯಯ ಮಾಡುವಂತ ಕೆಲಸ ಆಗ್ತಾ ಇದೆ ಅರುಣ್ ಓಕೆ ಮಾದೇಶ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು